ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ರಿ? ಅಷ್ಟೇ ಗೊತ್ತಾಯ್ತು, ನೀವೆಲ್ಲ ಸೂಪರ್ ಆಗಿದ್ರಿ ಅಂತ ಹೇಳಿ. ಈ ಹಬ್ಬ ಅದು ಕುಂದಾಪುರದ ಹಬ್ಬ, ಭಾಳ ಅದ್ಭುತ, ಅಮೋಘ, ಅನನ್ಯ. ಯಾಕಂದರೆ ಇದು ಕನ್ನಡದ ಹಬ್ಬ, ಇದು ನಮ್ಮ ಭಾಷೆ, ಇದು ನಮ್ಮದು ಭಾಷೆ ಅಲ್ಲ, ಬದುಕನ್ನಲ್ಲಿ ಹೇಳುತ್ತೆ. ನಾವು ಎಲ್ಲಿಗೆ ಹೋರು, ಎಷ್ಟು ಎತ್ತರಕ್ಕೆ ಹೋರು, ಎಂಥ ಕೆಲಸ ಮಾಡಿ, ಏನೇ ಯಾರು, ನಾವು ಎಲ್ಲಿಂದ ಬಂದಿದ್ದು ನಮ್ಮದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೇಳಿಕೊ ಅದೇ ನಮ್ಮ ವ್ಯಕ್ತಿತ್ವವನ್ನು ಹೇಳುತ್ತೆ, ಮತ್ತು ನಮಗೆ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹಬ್ಬಕ್ಕೂ ಸಮೇತ ಅದೊಂದು ದಾರಿ ತೋರಿಸುತ್ತನ್ನ ಹೇಳಿ. ಆ ವಿಷಯದಾಗೆ ನಾನು ಯಾವತ್ತೂ ಹೆಮ್ಮೆ ಪಡ್ತೆ, ಗೌರವದಿಂದ ಕಾಣ್ತೆ. ಅದು ನಮ್ಮ ಕುಂದಾಪುರ ಮತ್ತು ನಮ್ಮ ಕುಂದಾಪುರ ಭಾಷೆಯನ್ನು. ನನಗೆ ಸುಮಾರು ಜನ ಸುಮಾರು ಬದಿಗೆ ಹೋದಾಳಿಕೆ ಅಂತ ಇರ್ತಾರೆ. ಈ ಕತೆ ಅಥವಾ ಸಿನಿಮಾ ನಮ್ಮ ನೆಲಮೂಲ ಸಂಸ್ಕೃತಿಯ ಕತೆಗಳನ್ನು ತಗೊಬಂದು ನೀವು ಹೆಂಗೆ ಹೇಳ್ತೀರಿ, ಯಾಕೆ ಹೇಳ್ತೀರಿ ಅನ್ನ. ನಾ ಬದುಕು ಬಂದ ರೀತಿಯೇ ಹಾಗೆ, ನಾ ಬೆಳಕ ಬಂದ ರೀತಿಯೇ ಹಾಗೆ. ಅದೆಲ್ಲದ ಕಾರಣ ಕುಂದಾಪುರ. ಕುಂದಾಪುರದ ಕೆರಾಡಿ ಅನ್ನೋ ಊರಾಗ ನಾನು ಏನು ಹುಟ್ಟಿದೆ, ಅಲ್ಲಿಂದ ಏನು ನಾನು ಬೆಳಕ ಬಂದೆ, ಅಲ್ಲಿ ನಾನು ಏನು ಕಂಡೆ. ನಾನು 5ನೇ ಕ್ಲಾಸಿಗೆ ಫೇಲ್ ಹೋಯ್ ಕಡೆಗೆ, ಮತ್ತೆಲ್ಲ ಬದೇ ಪಾಸ್ ಆದ ನಾನು ಜಸ್ಟ್ ಬಾರ್ಡರ್ ಎಸ್ಕೇಪ್, 35, 36, 40 ಹೀಗೆ ಕೆಲ ಬದಿಗೆಲ್ಲ ದೂಡಿ ಬಿಡ್ತಿದ್ದೀರಿ. ಹೊಯ್ಲಿ ವರ್ಷ ಹೊಯ್ಲಿ ಬರೋ ವರ್ಷಕ್ಕೆ ಅಂತ ಮಾಡ್ದ ಕಾಮಂದಳಿ. ಹೀಗೆ ಮಾಡಿ ಪಿ ಯು ಸಿಗೆ ಸುಮಾರು ಒಂದು 51% ಬಂತು. ಬಂದ್ರೂ ನಮ್ಮ ಅಪ್ಪನಿಗೆ ನನ್ನ ಮಗ ರ್ಯಾಂಕ್ ತೆಗ್ದು ಅಂಬಷ್ಟು ಖುಷಿ ಆಯ್ತು ಅವ್ರಿಗೆ. ಅಂದ್ರೆ ನಾನು ಮಾರ್ಕ್ಸ್ ಕಡೆಗೆ ಜೀವಮಾನದಾಗ ಅವ್ರು ಅಷ್ಟಪ್ಪ ಕಂಡದೇ ಇಲ್ಲೇ ಕಂಡ್ರೆ ಕೂಡಲೇ ನಮ್ಮನ್ನು ಅಲ್ಲಿಂದ ಪ್ಯಾಕ್ ಮಾಡಿಸ್ರು. ನಾಲ್ಕು ಬಣ್ಣಗಸ್ ಕಾಲೇಜಿಗೆಲ್ಲ ಹೊಡ್ಕೊಂಡೆಲ್ಲ ತಿರ್ತಿದ್ದೆ. ಇಲ್ಲೇ ಊರ್ ಬದಿಗೆ ಭಾಳ ಬೇಡ ಅಂದಳಿ. ಹಂಗೆ ಓದುವ ಅಭ್ಯಾಸ ಮೊದಲು ಶಾಲೆಗೆ ಹೋದಳಿಕೆ ಇರಲ್ಲ. ಭಾಳ ಇಂಟಲೆಕ್ಚುಯಲ್ ಥಾಟ್ ಪ್ರೊಸೆಸ್ಸ ಅದೆಲ್ಲ ಇಲ್ಲ. ಕಂಡದ್ದೆ ಅಂತ ಕೆಂಡದ್ದೆ ಅಂತ ಊರಿಗೆ ನನ್ನ ಕಣ್ಣು ಮುಂದೆ ನಾನು ನೋಡಿದಂಥದ್ದು ಇಂಥದ್ದನ್ನೇ ತಗೊಬಂದು. ಆದರೆ ಅದೆಲ್ಲದಕ್ಕೂ ಬೇಸ್ ನಮ್ಮ ಯಕ್ಷಗಾನ. ಓದ್ದೆ ನಮ್ಮ ಕತೆಗಳು ಹೆಂಗೆ ಗೊತ್ತಾಯ್ತು, ನಮ್ಮ ಪುರಾಣ ಹೆಂಗೆ ಗೊತ್ತಾಯ್ತು, ಮಹಾಭಾರತ, ರಾಮಾಯಣ ಇವೆಲ್ಲ ಹೆಂಗೆ ಗೊತ್ತಾಯ್ತು ಅಂದರೆ ನಾವು ಸಣ್ಣಿಂದ ಸಣ್ಣ ಮಕ್ಕಳಿಂದ ಅರ್ಬಿ ನಾವು ಕಂಡದ್ದೇ ಯಕ್ಷಗಾನ. ಯಕ್ಷಗಾನದಾಗೆ ನಮ್ಗೆ ಈ ಎಲ್ಲ ಪುರಾಣಗಳು ಗೊತ್ತಿತ್ತು. ಹಾಗಾಗಿ ನಾನು ಮೊದಲು ಬಣ್ಣ ಹಚ್ಚೋದು ಕೂಡ ಅಲ್ಲಿ. ಅದು ನೀವು ಹೇಳ್ರಿ, ಭಾಳ ಚಂದ ಮಾಡಿ ಎಡಿಟ್ ಮಾಡಿದ್ದೀರ. ಇದೇ ಆ್ಯಕ್ಚುಲಿ ಇವತ್ತವರೆಗೆ ಬಪ್ಪಿಗೆ ಕಾರಣ ಆದ್ದು. ಸುಮಾರು ಜನ ಕೇಂದ್ರ ಅಂದರೆ ಈ ಸಕ್ಸಸ್ ಸಿಕ್ಕ್ರ ಮೇಲೆ ಹೆಂಗೆ ಅನ್ಸತ್ತೆ ಮಾರೆ, ಹೆಂಗೆ ಅನ್ಸತ್ತೆ ಮಾರ್ರೆ, ನೆಕ್ಸ್ಟ್ ಎಂತ ಮಾಡೋದಳಿ ಅಷ್ಟೇ ಇರುತ್ತೆ ಅಷ್ಟೇ, ಮತ್ತೆ ಎಂತ ಅನ್ಸೋದಿಲ್ಲ ಅಂದಳಿ. ಯಶಸ್ಸು ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ಕೊಳ್ಳಿ ಕೆಲವ್ರು ಕೇಂದ್ರ. ನಾನು ಅವರಿಗೆಲ್ಲ ಹೇಳೋದು ಒಂದೇ, ಯಶಸ್ಸು ಅನ್ನೋದು ನಿಮ್ಮ ಖುಷಿಗೆ, ನಿಮ್ಮವ್ರ ಖುಷಿಗೆ, ನಿಮ್ಮನ್ನು ಆಶೀರ್ವಾದ ಮಾಡಿದವ್ರಿಗೆ ಆಗೋ ಖುಷಿಗೆ, ಅದು ನಿಮ್ಮ ಮನಸ್ಸಲ್ಲಷ್ಟೇ ಇಟ್ಕೊಳ್ಬೇಕು. ಅದು ಯಾವತ್ತೂ ತಲೆ ಹೋಗಬಾರ್ದಂತ. ತಲೆ ಹೊರಕೊಳ್ಳೆ ಮಂಡಿ ವಜ್ಜಿ ಆಗಿಬಿಡುತ್ತೆ ಹೊಯ್, ಆ ವಜ್ಜಿ ಯಾವಾಗ ಅದನ್ನು ಹ್ಯಾಂಗೆ ಹ್ಯಾಂಡಲ್ ಮಾಡೋದಂದರೆ ಅದು ಕುಂದಾಪುರ ಬದಿಯವ್ರಿಗೆ ಹ್ಯಾಂಡಲ್ ಮಾಡೋಕೆ ಬರ್ತದೆ. ಹೆಂಗಂದರೆ ನಾವೆಲ್ಲವೂ ಮಾಮೂಲಿ ಐತಕ್ಕಂಥ, ನಾವೇನು ತಲೆ ಬಿಸಿ ಮಾಡ್ಕಂತಿಲ್ಲ ಜಾಸ್ತಿ. ಹಾಗಾಗಿ ನನಗೆ ನನ್ನ ಊರು ಭಾಳ ಮುಖ್ಯ. ಕಾಂತಾರಕ್ಕೆ ದೊಡ್ಡ ನಂಟು ಕುಂದಾಪುರದ. ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನಮ್ಮ ಇಡೀ ನಮ್ಮ ಸ್ನೇಹಿತರು ಎಲ್ಲ ಟೆಕ್ನಿಷಿಯನ್ ಕಾಂತಾರ 1 ಮಾಡೋ ಹೊತ್ತಿಗೆ ಅಂದರೆ ಕಾಂತಾರ 2 ಮಾಡೋ ಹೊತ್ತಿಗೂ ಅಲ್ಲೇ ಇದ್ದಿದ್ದೆ. ಸಾಧಾರಣ 1.5 ವರ್ಷ, ಈಗ ಮತ್ತೆ 1.5 ವರ್ಷದಿಂದ ಅಲ್ಲೇ ಇತ್ತು ನಾವು. ನನ್ನ ಲೆಕ್ಕ ಇನ್ನೂ ಒಂದಷ್ಟು ದಿವಸ ಅಲ್ಲೇ ಇರುತ್ತೆ, ಮಕ್ಕಳನ್ನ ಶಾಲೆಗೂ ಅಲ್ಲೇ ಸೇರಿಸಿದ್ದೆ ಈಗ. ಸೊ ಹಾಗಾಗಿ ಕಾಂತಾರ ಮಾಡಿದ್ದು ನಾವು ಕುಂದಾಪುರದಾಗೆ, ಬೇರೆ ಎಲ್ಲೂ ಮಾಡಲಿಲ್ಲ. ಇವತ್ತಿಗೆ ಬಹುದೊಡ್ಡ ಸೆಟ್ಗಳನ್ನು ಹಾಕಿ ಸಮೇತ ನಾವು ಅಲ್ಲೇ ಶೂಟಿಂಗ್ ಮಾಡ್ತಾ ಇದ್ವಿ. ಎಲ್ಲೋ ಮನೆ ಬದಿಗೆ ಕೆಲಸ ಮಾಡತಮ್ಮಂಥ ಒಂದು ಫೀಲಿಂಗ್. ಹಾಗಾಗಿ ಈ ಎಲ್ಲ ಪ್ರಶಸ್ತಿಗೆ ನೀವೆಲ್ಲ ಅಭಿನಂದನೆ ಕೊಟ್ರಿ, ಥ್ಯಾಂಕ್ ಯು. ಇದೆಲ್ಲವೂ ಸೇರಬೇಕಾಗಿರೋದು ಕನ್ನಡದ ಜನರಿಗೆ. ತೀರ್ಮಾನ ಮಾಡಿದ್ದದು ಆ ದೈವದ ಪಾದಕ್ಕೆ ಸೇರ್ಕೊಂಡು ಎಣಿಸ್ಕೊಳ್ತೀನಿ ನಾನು. ಮತ್ತು ಆ ದೈವ ನರ್ತಕರು, ಅವರ ಕುಟುಂಬ, ಅವರುಗಳ ಬಗ್ಗೆ ಮಾಡಿರೋದ್ರಿಂದಾಗಿ ಯಾವತ್ತೂ ಆ ಸಿನಿಮಾ ಅದಕ್ಕೆ ಸಿಗುವಂಥದ್ದು ಎಲ್ಲವೂ ಅವ್ರುಗಳಿಗೆ ಅದು ಅರ್ಪಿಸಬೇಕು ಅನ್ನೋದು ನನ್ನ ಭಾವನೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರೆದ್ರಿ. ಭಾಳ ವಿಶೇಷ ಈ ಕುಂದಾಪುರ ಕನ್ನಡ ಹಬ್ಬ. ನನ್ನ ಕ್ಲಾಸ್ಮೇಟ್ ಒಬ್ಬ ಭಾಸ್ಕರ್ ಅಂದಳಿ ಇದ್ದ ಇಲ್ಲೆಲ್ಲೋ, ಪ್ರತಿ ಸಲ ಚೊರಿ ಮಾಡೋದು ಅವ್ನು ನನಗೆ, ಈ ಸಲ ಒಂದು ಬನಿ ಮರ, ಈ ಸಲ ಒಂದು ಬನಿ ಮರ ಹೇಳಿ ತಪ್ಸ್ಕೊತ ಇರ್ತಿದ್ದೆ. ಕಳೆದ ವರ್ಷ ಹಂಗಿಂಗೆ ಮಾಡಿ ಹಿಡಿದ ನನ್ನ. ಎಲ್ಲಿದೆಯಾ ಎಲ್ಲ ಎಲ್ಲೋ ಇದ್ದ ಈಗ ವರ್ಷದಿಂದ ವರ್ಷ ಭಾಸ್ಕರಲ್ಲೆಲ್ಲ ಬದಕಿದ್ದ ಕಡಿಕಾಮವನು. ವರ್ಷದಿಂದ ವರ್ಷ
ಭಾಳ ಅದ್ಭುತ ಆತೈತೆ. ಇದು ಯಾಕೆ ಐಕಂದ್ರೆ ಇವತ್ತಿನ ಪೀಳಿಗೆ ಮಕ್ಕಳಿಗೋಸ್ಕರ ಐಕಂದ್ರೆ ಎಣಿಸ್ಕಂತೆ ನಾನು. ನಮ್ಮ ಕುಂದಾಪುರ ಭಾಷೆ ಬದುಕು ಇದೆಲ್ಲ ಗೊತ್ತಾಯ್ಕಿದ್ರೆ ಈ ಥರ ಸಂಭ್ರಮದಲ್ಲಿ ಈ ಥರದಲ್ಲಿ ಆಚರಣೆಗಳು ಮಾಡಿ ನಮ್ಮ ಕಲ್ಚರ್ ಅಂದರೆ ಎಂಥ, ನಮ್ಮ ಭಾಷೆಯ ಮಹತ್ವ ಎಂಥ, ಮೊದಲಿನ ನಮ್ಮ ಹಿರಿಯರಲ್ಲಿ ಎಂತೆಲ್ಲ ಮಾಡ್ಕೊಬಂದಿರ, ಭಾಳ ಅದ್ಭುತ ಅಂತ ಹೇಳಿದ್ರೆ. ಇಲ್ಲಿ ನಮಗೀಗ ದೀಪ ಬೆಳಗುವ ಹೊತ್ತಿಗೆ ಕೆಳಬದಿಗೆಲ್ಲ ತುಳಸಿ ಕಟ್ಟಿತ್ತು, ಬಂದರೂ ಕೂಡಲೇ ದೀಪ ಎಲ್ಲಿ ಮೇಲೆ ಹತ್ತಿತ್ತು, ಭಾಳ ಹುಮ್ಮಸ್ಸಾಗಿ ಮಸ್ತ್ ಬತ್ತಿ ಹಾಕಿ ಬಿಚ್ಚಿದ್ವಿ. ಮಕ್ಕಳು ಸ್ವಲ್ಪ ಇಲ್ಲ ರೀ ಹೋಯ್, ಸಮಯ ಎಣ್ಣೆ ಹಾಕಿದ್ದು ಸುಮಾರು ತರಿ ಹಿಡಿಲ್ಲ ಅದು ಹಚ್ಚದಾಯ್ಕಂತ ನಾನು ರವಿಗೆ ಎಲ್ಲ ಹೇಳಿದೆ ಅಲ್ಲಿ ಹೋಯ್ ಕೆಳಬದಿಗೆ ತುಳಸಿ ಕಟ್ಟಿತ್ತು ಗೋಯಿಂದ ಹಾಕ್ಬೇಕಂಡೆ, 8 ನಿಮಿಷ ಇಲ್ಲ ಕೆಳಗಿದ್ದರು ಗೋಯಿಂದ ಹಾಕಿರೋರು. ಹಂಗಾಯ್ ಇದೆಲ್ಲದು ಈಗ ಮನೆ ಬಾಗಿಲಾಗಿ ತುಳಸಿ ಕಟ್ಟಿಯಲ್ಲ ಎಂತ ಇಲ್ಲ, ಈಗ ಈಗ ಇಲ್ಲೇ ಕಾಣಕ್ಕೆ. ಹಿಂಗೆ ಕಂಡು ಒಂದು ಸ್ವಲ್ಪ ಇಂಥ ಹಬ್ಬದಾಗೆ ಕಂಡು ಒಂದು ಇನ್ಸ್ಪೈರ್ ಆಗಿ ಮತ್ತೆ ಪುನಃ ಶುರು ಮಾಡಲಿ ಅಲ್ಲ, ಒಂದು ಮನೆ ಬಾಗಿಲಿಗೆ ಒಂದು ತುಳಸಿ ಕಟ್ಟಿ, ನಂದು ಅಕ್ಕಿ ಮುಡಿ ಅಂದರೆ ಎಂಥ, ತಿರಿ ಅಂದರೆ ಎಂಥ. ನನಗೆ ಪ್ರತಿ ಸಲ ಒಂದು ಹುಚ್ಚು, ಪ್ರತಿ ಸಿನಿಮಾದಲ್ಲಿ ನನ್ನ ಸಾಂಗ್ ಹಂಗೆ ಅಥವಾ ಒಂದು ಸಿನಿಮಾದ ಯಾವ್ದಾರು ಒಂದು ಸೀಕ್ವೆನ್ಸ್ ಹಂಗೆ ಒಂದು ಊರ ಬದಿ ಕತೆ ಇದ್ದರೆ ಏನಾದ್ರು ಮಾಡಿ ಒಂದು ತಿರಿ ಕಟ್ಟೋದಲ್ಲಿ ಅಲ್ಲ ಒಂದು ಅಕ್ಕಿ ಮುಡಿ ತಗೋಬಾಬ್ದ, ಒಂದು ಮೀನು ಹಿಡೋದು, ಒಂದು ನಟ್ಟಿ ಮಾಡೋದು, ಹೂಟಿ ಮಾಡೋದು, ಇದೆಲ್ಲದನ್ನು ತೋರಿಸೋದಕ್ಕೊಂದು ಭಾಳ ಒಂದು ಹುಚ್ಚು. ಅದಕ್ಕೆ ಪ್ರತಿ ಫಿಲ್ಮಿಗೆ ಅದನ್ನು ಟ್ರೈ ಮಾಡ್ತಾ ಇರುತ್ತೆ. ಈ ಸಲ ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು ಅವಕಾಶ. ಸೊ ಇನ್ನು ಮುಂದೆ ಎಷ್ಟೆಷ್ಟು ಆಗ್ತೋ ಅದನ್ನು ಮಾಡ್ತಾ ಹೊತ್ತು. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಫಂಕ್ಷನಿಗೆಲ್ಲ ಹೋತಿಲ್ಲ, ಸುಮಾರು ಟೈಮ್ ಆಯ್ತು, ಸಮಾರಂಭಕ್ಕೆ ಸಿಕ್ಕುದಿಲ್ಲ ಅಂದರೆ ಹೇಳ್ತಿದ್ದೀರಾ. ಇಲ್ಲ ಅಂತಕ್ಕಂದ್ರೆ ಹೇಳಿದ್ರೆ ಕೆಲಸ ಮಾಡ್ಕೊಯಿದ್ದೆ, ಕೆಲಸ ಮಾಡಿ ಅಲ್ಲಿ ನಿಮಗೆ ಖುಷಿ ಆದರೆ ನಿಮಗೆ ಹೆಮ್ಮೆ ಪಡಿಸ್ರೆ ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಇನ್ಯಾವುದು ಬಪ್ಪದು ಬೇಡ ಅಂದರೆ ನನ್ನ ಅಭಿಪ್ರಾಯ ಅಷ್ಟೇ. ಆದರೆ ಈಗ ಹ್ಯಾಂಗೆ ಸಿಗ್ತೆ ಅಂತ ಹೇಳಿದ್ರೆ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ ಲಾಫಿಂಗ್ ಬುದ್ಧ ಅನ್ನಳಿ, ಅದಕ್ಕೆ ನಮ್ಮ ಪ್ರಮೋದ್ ಶೆಟ್ರ್ ಹೀರೋ, ಅವರು ಒಂದು ಹಳದಿನ ಕಾಲಕ್ಕೆ ಒಂದು ಹೀರೋ ಮಾಡಿಸಿದ್ದೀಗ, ಉಗ್ರ ಹೋರಾಟಗಾರ ಅವರೇ, ಅವ್ರ ಹೋರಾಟ ಮುಂದುವರೆದಿದ್ದು ಈ ಸಲ ಈ 30ನೇ ತಾರೀಕಿಗೆ ಅದು ರಿಲೀಸ್. ಆ ಪ್ರಯುಕ್ತ ಬಂದೆ, 30ಕ್ಕೆ ರಿಲೀಸ್ ಆಗ್ತೈತಿ, ಎಲ್ಲ ಥಿಯೇಟ್ರ್ ಬಂದು ಪಿಕ್ಚರ್ ಕಾಣಿ. ಆ ತಂಡಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾಳೆ ಮೋಸ್ಟ್ಲಿ ರಾಜ್ ಶೆಟ್ರ್ ಬತ್ರಂ ಬಗ್ಗೆ. ಸೊ ನಮ್ಮೆಲ್ಲ ತಂಡದವರಿಗೆ, ನಮ್ಮ ರವಿಗೆ, ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಕಲಾವಿದರಿಗೆ, ಆಗಲೇ ನಮ್ಮ ಬಂದಳಿಗೆ ಸುಮಾರು ನಮ್ಮ ತಂಡದವರು ಒಂದು ಪರ್ಫಾರ್ಮ್ ಮಾಡ್ತಿದ್ರು, ಹಾಡನ್ನು ಹಾಡ್ತಾ ಇದ್ರು, ಭಾಳ ಅದ್ಭುತ ಕಲಾವಿದರುಗಳವರು. ಅವರೆಲ್ಲರಿಗೂ, ಎಲ್ಲ ಭಾಗದ ಕಲಾವಿದರುಗಳಿಗೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಪದೇ ಪದೇ ನಾನು ಈ ಕಾರ್ಯಕ್ರಮ ಬಪ್ಪಂಗ ಇಲ್ಲಿ ಇನ್ನೂ ಹೆಚ್ಚೆಚ್ಚು. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಪ್ರಮೋದ್ ಶೆಟ್ಟಿ ಜೋರಾಗಿ ಹೇಳಿದ್ದೆ, ಬರೋ ವರ್ಷ ನೀವು ಪ್ಯಾಲೇಸ್ ಗ್ರೌಂಡಾಗಿ ಮಾಡ್ಕೊಮಾರ್ರೆ ಅಂದರೆ. ಮುಂದೊಂದು ದಿವಸ, ಈ ಮಳೆಗಾಲದಾಗತ್ತಿಲ್ಲ, ಮುಂದೊಂದು ದಿವಸ ದೊಡ್ಡ ಓಪನ್ ಸ್ಟೇಡಿಯಂ ಹಂಗೆ ಮಾಡುವಂಗಾಯ್, ಲಕ್ಷಾಂತರ ಜನರು ಬಪ್ಪಂಗಾಯ್, ನಮ್ಮ ಕುಂದಾಪುರ ಕನ್ನಡದ ಕಂಪು ದೇಶ ವಿದೇಶದಲ್ಲಿ ಹರಡಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.